ಬೆಳ್ತಂಗಡಿಯ ಬಹಳ ವಿಶೇಷವಾದಂತಹ ಶಾಲೆ, ಬೆಳ್ತಂಗಡಿಯ ಮೆಲಂತ ಬೆಟ್ಟುವಿನಲ್ಲಿರುವಂತಹ ಶಾಲೆ. ಈ ಶಾಲೆಯಲ್ಲಿ ಓದಿದವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ, ವಿವಿಧ ಹುದ್ದೆಗಳನ್ನು ಅಲಂಕರಿಸಿದವರೆಲ್ಲರೂ ಕೂಡ ಇದ್ದಾರೆ. ಇದೀಗ ನಾವು ಆ ಶಾಲೆಯ ಮುಂಭಾಗದಲ್ಲಿದ್ದೇವೆ. ದಾಖಾಜಿಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲಂತ ಬೆಟ್ಟು. ಈ ಮೇಲಂತ ಬೆಟ್ಟು ಶಾಲೆಗೆ ಈಗ ಶತಮಾನೋತ್ಸವದ ಸಂಭ್ರಮ. ಈ ಶತಮಾನೋತ್ಸವದ ಸಂಭ್ರಮದಲ್ಲಿರುವಂತಹ ಮೇಲಂತ ಬೆಟ್ಟು ಶಾಲೆಯನ್ನು ನಿಮಗೆ ಪರಿಚಯ ಮಾಡಿ ಕೊಡ್ತಾ ಇದ್ದೇವೆ. ಶತಮಾನೋತ್ಸವದ ಸಂಭ್ರಮದ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ದಾಖ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮೇಲಂತ ಬೆಟ್ಟು ನೋಡಿ. ಈ ಮೇಲಂತ ಬೆಟ್ಟುವಿನ ಈ ಶಾಲೆಯ ಈ ಒಂದು ಬಿಲ್ಡಿಂಗ್, ಮುಖ್ಯವಾಗಿ ಈ ಒಂದು ಬಿಲ್ಡಿಂಗ್ ಮತ್ತು ಇಲ್ಲಿಯ ಒಂದು ಎರಡು ರೂಮು ಅಥವಾ ಮೂರು ರೂಮ್, ಇದು ಶತಮಾನ ಅಂದರೆ 100 ವರ್ಷಗಳ ಹಿರಿಯ ಒಂದು ಬಿಲ್ಡಿಂಗ್ ಅಂತ ಇದನ್ನು ಕರೆಯಲಾಗುತ್ತೆ. ಜೊತೆಗೆ ಇದಕ್ಕೆ ಬಹಳ ಖುಷಿಯಿಂದ ಬಹಳಷ್ಟು ಜನರು ಸಂಭ್ರಮಿಸ್ತಾರೆ. 100 ವರ್ಷದ ಹಿಂದೆ ನಮ್ಮ ಇಡೀ ಮನೆತನ ಇಲ್ಲಿ ಓದಿದೆ ಅನ್ನುವಂಥ ಖುಷಿಯಲ್ಲಿ ಕೂಡ ಬಹಳಷ್ಟು ಜನ ಇದ್ದಾರೆ. ಈಗ ಅದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಸಹ ಬಹಳಷ್ಟಾಗಿವೆ. ಇಲ್ಲಿಂದ ನಂತರ ಸಂಪೂರ್ಣವಾಗಿ ಅಭಿವೃದ್ಧಿ ಕಾರ್ಯಗಳಾಗಿವೆ. ಈ ಶಾಲೆಯ ಪರಿಚಯ ಮತ್ತು ಈ ಶಾಲೆ ಹೇಗೆ ಅಭಿವೃದ್ಧಿ ಆಗಿದೆ ಅನ್ನೋದರ ಬಗ್ಗೆ ಇಲ್ಲಿಯ ಒಂದು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಯೋಗೀಶ್ ನಡಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ಮುಖ್ಯೋಪಾಧ್ಯಾಯರಿದ್ದಾರೆ, ಗ್ರಾಮ ಪಂಚಾಯತ್ನವರಿದ್ದಾರೆ. ಸರ್, ನಮ್ಮನ್ನು ಒಂದು ಈ ಶಾಲೆಗೆ ಒಂದು ಕರ್ಕೊಂಡೋಗಿ ಏನೆಲ್ಲ ಆಗಿದೆ ಅಂತ ತೋರಿಸ್ತಾ ಹೋಗಿ ಸರ್. ಈಗ ಶತಮಾನೋತ್ಸವದ ಸಂಭ್ರಮದಲ್ಲಿದ್ದೀರಿ, ಏನು ಹೇಳ್ತೀರಿ? ಈ ಶತಮಾನೋತ್ಸವ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗೂ ಹೌದು, ಶತಮಾನೋತ್ಸವ ಅಧ್ಯಕ್ಷನೂ ಹೌದು. ಈ ಶಾಲೆ 100 ವರ್ಷಗಳಿಂದ ನಡೆದುಕೊಂಡು ಬಂದಂಥ ದಾರಿ ಹೇಳಿದರೆ ಅದು ತುಂಬ ಇದೆ. ಇಲ್ಲಿ ಒಂದು ಪಾಚು ಪೂಜಾರಿ ಅಂತ ಒಂದು ಹೆಡ್ ಮಾಸ್ಟರ್ ಇದ್ದರು, ಅವರು ನಮ್ಮ ಅವಧಿಯಲ್ಲಿ ಅವರಿದ್ದರು. ಸುಮಾರು 50 ವರ್ಷಗಳ ಕಾಲ ಅವರು ಇಲ್ಲಿ ಸೇವೆ ಮಾಡಿದ್ದಾರೆ. ಆ ನಂತರ ನಾವು ಇರುವಾಗ ನಾವೀಗ 54 ವರ್ಷದ ಹಿಂದೆ ನಾನು ಈ ಶಾಲೆಯ ಸ್ಟೂಡೆಂಟ್ ಆಗಿದ್ದೆ. ನಾವಿರುವಾಗ ಇಷ್ಟೇ ಇತ್ತು, ನೀವು ಹೇಳಿದಾಗೆ ಎರಡು ಕೋಣೆಗಳು ಮಾತ್ರ. ಆ ನಂತರ ಇಲ್ಲಿ ಮತ್ತೆಲ್ಲ ಸೇರಿಕೊಂಡು ಹೋಗಿ ಸುಮಾರು ಇದು ಪುನಃ ಎಲ್ ಶೇಪ್ನಲ್ಲಿ ಹಾಕಿ ಸುಮಾರು ಆವಾಗ 100-120 ವಿದ್ಯಾರ್ಥಿಗಳಿದ್ದವು. ಇವಾಗ ಸುಮಾರು 42 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಈಗ ಶತಮಾನೋತ್ಸವ ಆಗ 120 ಇತ್ತು, ಈಗ 42 ಇದ್ದಾರೆ. ಈ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಸಮಿತಿ ಏನಾದರೂ ಕ್ರಮ ಕೈಗೊಳ್ಳಬೇಕು ಅಂತ ಇದ್ದೀರಾ? ಹೌದು, ನಾವು ಶತಮಾನೋತ್ಸವ ಸಮಿತಿ ಅಂತ ಮಾಡಿದ ಕೂಡಲೇ ಫಸ್ಟಿಗೆ ನಾವು ಮಾಡಿದ್ದೆ ಮಕ್ಕಳನ್ನು ಜಾಸ್ತಿ ಮಾಡುವ ಬಗ್ಗೆ. ಇದು ಕಳೆದ ಸಲ ನಾವಿರುವಾಗ 30 ವಿದ್ಯಾರ್ಥಿಗಳು ಮಾತ್ರ ಇದ್ದರು, ಆ ನಂತರ ಈ ವರ್ಷ 12 ವಿದ್ಯಾರ್ಥಿಗಳು ಜಾಸ್ತಿ ಆದರು. ಆದರೆ ಇದು ನಮಗೆ 100 ವಿದ್ಯಾರ್ಥಿಗಳವರೆಗೆ ಸೇರಿಸುವಂಥ ಒಂದು ನಮ್ಮದು ಲೆಕ್ಕಾಚಾರ ಉಂಟು, ಗುರಿ ಉಂಟು. ಆ ಇದನ್ನು ನಾವು ನೆಕ್ಸ್ಟ್ ನಾವು ಖಂಡಿತ ರೀಚ್ ಆಗಿ, ಯಾಕಂದರೆ ಮುಂಚೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನಿರಲಿಲ್ಲ ಮಕ್ಕಳಿಗೆ ಕಲೀಲಿಕ್ಕೆ. ಅದೆಲ್ಲವನ್ನು ಶತಮಾನೋತ್ಸವ ಸಮಿತಿ ಈ ಸಲ ಒದಗಿಸಿಕೊಡ್ತಾ ಇದ್ದೆ. ಓಕೆ, ಹೋಗೋ ಸರ್, ಏನೆಲ್ಲ ಇದೆ ಅಂತ ತೋರಿಸಿ. ಬಾಗಿಲಿಗೆ ಎಲ್ಲ ಹೊಸ್ತಾಕಿ ನೆಲಕ್ಕೆ ಟೈಲ್ಸ್ ಎಲ್ಲ ಹಾಕಿ ಇದನ್ನು ಪುನಃ ರಿನ್ಯೂವೇಷನ್ ಮಾಡಿದ್ದೇವೆ. ಎಲ್ಲ ರೂಮ್ಗಳನ್ನು ಅಷ್ಟೇ. ಓಕೆ, ಇದು ವಿಶೇಷ, ಯಾಕೆಂತಂದರೆ ಇಡೀ ಸಮಿತಿಯವರು ಮತ್ತು ಊರಿನವರು ಪೋಷಕರು ಎಲ್ಲ ಸೇರಿಕೊಂಡು ಮಾಡಿರುವಂಥ ಕೆಲಸಗಾರ. ಇದೀಗ ಟೈಲ್ಸ್ ಹಾಕಿದ್ದಾರೆ, ರೂಮನ್ನು ಗಟ್ಟಿಗೊಳಿಸುವಂಥ ಕೆಲಸ ಆಗಿದೆ, ಮಾಡಿ ರಿಪೇರಿ ಆಗಿದೆ ಸಂಪೂರ್ಣವಾಗಿ ಸುಸಜ್ಜಿತವಾಗಿ. ಇನ್ನೊಂದು 20 ವರ್ಷಕ್ಕೆ ಯಾವುದೇ ತೊಂದರೆ, 20-25 ವರ್ಷಕ್ಕೆ ತೊಂದರೆ ಇಲ್ಲದ ರೀತಿಯಲ್ಲಿ ಶಾಲೆಯನ್ನು ಮರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನೋಡುವ ಮತ್ತಷ್ಟು ಅವರ ಕ್ಲಾಸ್ ರೂಮ್ಗಳನ್ನು ನೋಡುವ. ಜೊತೆಗೆ ರಂಗಮಂದಿರ ಒಂದು ನಿರ್ಮಾಣ ಆಗಿದೆ ಅಲ್ಲಿಯೂ, ಅದರದ್ದು ಕೂಡ ಅಲ್ಲಿಯ ರಂಗಮಂದಿರದ ವಾತಾವರಣ ಮತ್ತು ಮಕ್ಕಳ ಜೊತೆಗೂ ಕೂಡ ನಾವು ಮಾತನಾಡ್ತೇವೆ. ಈಗ ನೀವು ನೋಡ್ತಾ ಇರುವಂತಹ ಇದು ಮತ್ತೊಂದು ಕ್ಲಾಸ್ ರೂಮ್. ಇಲ್ಲಿ ಭಾರತದ ಭೂಪಟವನ್ನು ಬಿಡಿಸಿ ಆ ಭಾರತದ ಭೂಪಟದಲ್ಲಿರುವಂತಹ ರಾಜ್ಯಗಳ ಪರಿಚಯವನ್ನು ಮಾಡ್ತಾ ಅದರ ಜೊತೆಗೆ ವಿಶೇಷವಾದಂತಹ ಕ್ಲಾಸ್ ರೂಮ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಸುಸಜ್ಜಿತವಾದಂತಹ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ನೋಡಿ, ಸಂಪೂರ್ಣವಾಗಿ ಇಂಟರ್ಲಾಕ್ ಹಾಕಲಾಗಿರುವಂತಹದ್ದು, ಜೊತೆಗೆ ಶೌಚಾಲಯ, ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥಿತವಾಗಿ ಕಲ್ಪಿಸಲಾಗಿದೆ. ನೋಡಿ ಹೇಗೆ ಕಲ್ಪಿಸಲಾಗಿದೆ ಅನ್ನೋಂಥ ನಿಮಗೆ ತೋರಿಸ್ತಾ ಇದ್ದಾರೆ. ಸಂಪೂರ್ಣ 42 ಜನ ಸ್ಟೂಡೆಂಟ್ಸ್, ಅವರೆಲ್ಲರಿಗೂ ಕೂಡ ಶೌಚಾಲಯದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇಲ್ಲಿ ಎಲ್ಲ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದ್ದು, ಮುಂದೆ ಮತ್ತಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸುವಂಥ ನಿಟ್ಟಿನಲ್ಲೂ ಕೂಡ ಸಮಿತಿ ಯೋಚನೆಯನ್ನು ರೂಪಿಸಿಕೊಂಡಿದೆ. ನೋಡುವ ಬಿಸಿಯೂಟದ ಕೊಠಡಿಯನ್ನು ನೋಡುವ. ಎಷ್ಟು ಅಂದರೆ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ಇಬ್ಬರು. ಇಲ್ಲಿ ಒಳಗೆ ಏನೆಲ್ಲ ವ್ಯವಸ್ಥೆ ಕಲ್ಪಿಸ್ತಿದ್ದೀರಿ? ಈಗೆಲ್ಲ ಏನೆಲ್ಲ ವ್ಯವಸ್ಥೆಗಳು? ಈಗ ಸೆಲ್ಫ್ ಆಗ್ತಾ ಉಂಟು ಸರ್. ಸೆಲ್ಫ್ ಆಗ್ತಾ ಮತ್ತೆ ಇದಿಲ್ಲ
ಸಿಮೆಂಟ್ ಇತ್ತು, ಸಿಮೆಂಟ್ ಇತ್ತು, ಈಗ ಅದನ್ನೆಲ್ಲ ತೆಗೆದು ಟೈಲ್ಸ್ ಹಾಕಿದ್ವಿ, ಮತ್ತೆ ಗೋಡೆಗೂ ಕೂಡ ಟೈಲ್ಸ್ ಹಾಕ್ಸಿದ್ದೀವಿ. ಮತ್ತೆ ಈಗ ಹೊಸ ಬಾಗಿಲನ್ನ, ಬಾಗಿಲು ಕೂಡ ಹಾಳಾಗಿತ್ತು, ಹೊಸದಾಗಿ ಬಾಗಿಲು ಕೂಡ ಹಾಕ್ಸ್ತಾ ಇದ್ದೇವೆ. ನೋಡಿ, ಇದು ಹೊಸ ಕೊಠಡಿ, ಸುಸಜ್ಜಿತವಾದಂತಹ ಅಡುಗೆ ಕೊಠಡಿಯನ್ನು, ಅಕ್ಷರ ದಾಸೋಹದ ಕೊಠಡಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ಟೈಲ್ಸ್ ಅಳವಡಿಸಿದ್ದಾರೆ, ಜೊತೆಗೆ ಅಲ್ಲಿ ಸೆಲ್ಫ್ ಅಂದರೆ ಬೇಕಾದಂತಹ ಪರಿಕರಗಳನ್ನು ಇಟ್ಕೊಳ್ಳಿಕ್ಕೆ, ಆಹಾರ ಸಾಮಗ್ರಿಗಳನ್ನು ಇಟ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಪಾತ್ರ ತೊಳೆಯುವಂತಹ ಪ್ರದೇಶವನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಪಕ್ಕದಲ್ಲೇ ಒಂದು ದಾಸ್ತಾನು ಕೊಠಡಿಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಇದು ದಾಸ್ತಾನು ಕೊಠಡಿ, ವಿಶೇಷವಾಗಿ ದಾಸ್ತಾನು ಕೊಠಡಿ ಕೂಡ ನಿರ್ಮಾಣ ಮಾಡಲಾಗಿದೆ. ಈ ರೂಮು ಮುಂಚೆ ಸ್ಟಾಫ್ ರೂಮ್ ಆಗಿತ್ತು, ಹೆಚ್ ಎಮ್ ಎಲ್ಲಿ ಇಲ್ಲಿ ಇರ್ತಿದ್ರು. ಈ ಸಲ ಇದನ್ನೆಲ್ಲ ಇದಕ್ಕೆ ಅವರಿಗೆ ಒಂದು 10-40 ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೂ ಜಾಗ ಇರುತ್ತೆ. ಇದನ್ನು ಮಾಡಿ ಅಲ್ಲಿಗೆ ಸ್ಟಾಫ್ ರೂಮ್ ಅಲ್ಲಿ ಬೇರೆಯೇ ಮಾಡಿಕೊಟ್ಟಿದ್ದೇವೆ. ಕೇವಲ ನಮ್ಮ ಶಾಲೆ ಮಾತ್ರವಲ್ಲ, ನಮ್ಮ ಶಾಲೆಯ ಜೊತೆ ಜೊತೆಗೆ ಒಂದಷ್ಟು ಸಂಸ್ಕೃತಿಗಳನ್ನು ಮತ್ತು ನಮ್ಮೂರಿನ ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಬರ್ತಾ ಇರುವಂಥದ್ದನ್ನು ಕೂಡ ಇಲ್ಲಿ ನೋಡ್ತೀವಿ. ಶಾಲೆಯ ಜೊತೆ ಜೊತೆಗೆ ಶಾಲೆಗೆ ಅಂಟಿಕೊಂಡಂತೆ ಇರುವಂತಹ ಒಂದು ನಾಗವನ, ಯಾವ ರೀತಿಯಾಗಿ ನಾಗವನ ಇದೆ ಅಂತ. ಸರ್, ಈ ನಾಗವನದ ವಿಶೇಷತೆ ಏನು? ನೀವು ಓದುವಾಗಲಿತ್ತ? ನಾವು ಓದುವಾಗಲೂ ಈ ನಾಗವನ ಹೀಗೆ ಇತ್ತು. ನಾಗಬ್ರಹ್ಮ ದೇವಸ್ಥಾನಕ್ಕೆ ಪೂರಕವಾಗಿ ಈ ನಾಗವನ ಇಲ್ಲೇ ಇತ್ತು. ನಾವು ಓದುವಾಗಲೂ ಕೂಡ ನಾಗ ನಮಗೆ ಕಾಣಿಸ್ತಾ ಇತ್ತು. ಆದರೆ ಇವತ್ತಿನ ಈ 100 ವರ್ಷದಲ್ಲಿ ಕೂಡ ಯಾರಿಗೂ ತೊಂದರೆ ಮಾಡಲಿಲ್ಲ. ಆದರೆ ಈ ಕಂಪೌಂಡ್ ಏನಿದೆ, ಈ ಕಂಪೌಂಡ್ ಇರಲಿಲ್ಲ. ಇದನ್ನು ನಾವು ಏನು ಸಣ್ಣ ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಹಾಗಾಗಿ ದೇವರಿಗೆ ಒಂದು ಪ್ರತ್ಯೇಕ ಇದನ್ನು ವಾಸ್ತು ಪ್ರಕಾರ ನಿರ್ಮಾಣ ಮಾಡಿ ನಾವು ಕಂಪೌಂಡ್ ಎಲ್ಲ ಕಟ್ಟಿಬಿಟ್ಟಿದ್ದೇವೆ. ಹಾಗೆಂಥೇಳಿ ನನಗೂ ಮುಂಚಿದ್ದು, ನಾನು ಕಲಿತಾ ಇರುವಾಗ ನಾಗದೇವರಿಗೆ ಬಂದು ಕೈ ಮುಗಿದು ದೇವರೇ ನನ್ನನ್ನು ಪಾಸ್ ಮಾಡಿ ಅಂತ ನಾವು ಕೈ ಮುಗಿದು ಕೇಳ್ಕೊಂಡು ಹೋಗ್ತಿದ್ದೆವು. ಹಾಗೆ ಅಂತೇಳಿ ಈಗಲೂ ಅಷ್ಟೇ, ಯಾರೇ ಬಂದರೂ ಕೂಡ ನಮ್ಮ ಊರಿನವರಾದರೂ ಅಷ್ಟೇ, ಇಲ್ಲಿಂದ ಮನೆಗೆ ಹೋಗಬೇಕಾದ್ರೆ ಇಲ್ಲಿ ಬಂದು ಕೈ ಮುಗಿದು ಹೋಗುವಂಥ ಪದ್ಧತಿ ಇಷ್ಟವರೆಗೂ ಪದ್ಧತಿ. ಆದರೆ ಈ 100 ವರ್ಷದಲ್ಲಿ ಕೂಡ ಈ ನಾಗದೇವರು ದರ್ಶನ ಕೊಡ್ತಾರೆ ಹೊರತು ಯಾರಿಗೂ ಇಷ್ಟವರೆಗೆ ತೊಂದರೆ ಮಾಡಿಲ್ಲ. ನೀವೇನು ಹೇಳ್ತೀರಿ ನಾಗನ ಬನದ ಬಗ್ಗೆ? ನಾಗಬಣ ಅಂದರೆ ನಮ್ಮ ಗ್ರಾಮದ್ದು ನಾಗಬ್ರಹ್ಮ ದೇವಸ್ಥಾನದ್ದು. ಅಲ್ಲಿ ವರ್ಷಂಪ್ರತಿ ಜಾತ್ರೆ ಆಗುವಾಗ ಅಲ್ಲಿಂದ ದೈವ ನರ್ತನಕರು ಮತ್ತು ದೇವರನ್ನು ಇಲ್ಲಿ ತಂದು ಕಟ್ಟೆಯಲ್ಲಿ ಪೂಜೆ ಮಾಡಿ ಒಂದು ಇತಿಹಾಸ ಉಂಟು, ಮೊದಲಿನಿಂದಲೂ ಇತಿಹಾಸ. ಮತ್ತು ಸಂಕ್ರಾಂತಿ ಮಾಡ್ತೇವೆ ಇಲ್ಲಿ. ನಮ್ಮ ಮೇಲಂತಪೇಟೆ ಶಾಲೆಯ ನಾಗಬ್ರಹ್ಮ ದೇವಸ್ಥಾನ ಇದು ಅಲ್ಲಿದೆ, ಅದಕ್ಕೆ ಸಂಬಂಧಪಟ್ಟ ಇದು ಕೂಡ ನಮ್ಮ ನಾಗಬಣ ಅಂತ. ಇಲ್ಲಿ ಮಕ್ಕಳು ಕೂಡ ಇದು ಇಷ್ಟು ತುಂಬ ವರ್ಷದಿಂದ ಕಲಿತಿದ್ದಾರೆ. ಇದುವರೆಗೆ ನಾಗ ಕಾಣಿಸಿದ್ರು ಕೂಡ ಇದುವರೆಗೆ ಯಾರೂ ಕೂಡ ಏನು ಮಾಡಲಿಲ್ಲ. ಅದು ನಮಗೆ ತುಂಬ ನಂಬಿಕೆ ಇದೆ. ಇದು ಬಹಳ ಪುರಾತನವಾಗಿದ್ದು, ಇಲ್ಲಿ ನಾಗನ ಇದು ಸನ್ನಿಧಿ ಉಂಟು. ಇಲ್ಲಿ ಮೊದಲೆಲ್ಲ ದೊಡ್ಡ ಮರ ಎಲ್ಲ ಇದ್ದು ಮರದ ನೆರಳಲ್ಲಿ ಇತ್ತು. ಈಗ ನಮ್ಮ ಶಾಲೆಯ ಸ್ವಲ್ಪ ಅಂಚಿನ ಮಾಡಿರುವುದರಿಂದ ಮರದ ಕೊಂಬೆ ಎಲ್ಲ ಮರ ಇದಕ್ಕೆಲ್ಲ ತಾಗ್ತದೆ ಅಂತೇಳಿ ಇದರೆಲ್ಲ ಅಭಿವೃದ್ಧಿ ಆಗುವಾಗ ದೇವಸ್ಥಾನದ್ದು ಇದಕ್ಕೆಲ್ಲ ಕಂಪೌಂಡ್ ಎಲ್ಲ ಮಾಡಿ ಸ್ವಲ್ಪ ಅಭಿವೃದ್ಧಿ ಎಲ್ಲ ಮಾಡಿ ಇಷ್ಟೆಲ್ಲ ಇದೆ. ಇನ್ನು ಇದರಲ್ಲಿ ಯಾರಿಗೂ ಏನೂ ತೊಂದರೆ ಇಲ್ಲ. ಇಲ್ಲಿ ಕಲಿಯುವ ಮಕ್ಕಳಿಗಾಗಲಿ ಪೋಷಕರು ಬರುವವರಿಗಾಗಲಿ ಯಾವುದೇ ರೀತಿಯ ತೊಂದರೆಯನ್ನು ಆ ದೇವರು ಏನೂ ಮಾಡದೆ ಎಲ್ಲ ಕಲಿಯುವ ಮಕ್ಕಳಿಗೂ ಆಶೀರ್ವಾದವಾಗಿ ಇರ್ತಾರೆ ಇಲ್ಲಿ. ಓಕೆ ಮೇಡಮ್, ಮಕ್ಕಳು ಬಹಳ ವಿಶೇಷವಾಗಿ ನಾಗರ ಪಂಚಮಿ ಹೊತ್ತು ಎಲ್ಲ ಆರಾಧನೆ ಮಾಡುವಂಥದ್ದು, ಮತ್ತು ಇಲ್ಲಿ ಏನೇ ಆದರೂ ಒಂದು ನಾಗನಿಗೆ ಏನಾದರೂ ಒಂದು ಹರಕೆ ಕಟ್ಕೊಳ್ಳುವಂಥದ್ದು, ಇಂಥದ್ದು ನಡೀತದ? ಹಾಗೆ ಅವರ ವೈಯಕ್ತಿಕವಾಗಿ ಅಲ್ಲಿ ನಮ್ಮದು ನಾಗಬ್ರಹ್ಮ ದೇವಸ್ಥಾನ ಉಂಟಲ್ಲ, ಅಲ್ಲಿಗೆ ಹೋಗ್ತಾರೆ ಸರ್. ಇಲ್ಲಿಗೆ ಬರೋದು ಕಡಿಮೆ, ಎಲ್ಲ ಟೆಂಪಲಿಗೆ ಹೋಗ್ತಾರೆ. ಇಲ್ಲಿಗೆ ಒಳಗೆಲ್ಲ ಹೋಗಬಾರ್ದಲ್ಲ, ಕೈ ಮುಗಿಯೋದಷ್ಟೇ. ಕೆಲವರೆಲ್ಲ ಬೊಂಡ ಎಲ್ಲ ತಂದಿಟ್ಟು ಹೋಗ್ತಾರೆ, ಅದನ್ನೆಲ್ಲ ಆ ದಿನ ಸಂಕ್ರಮಣ ದಿನ ಅರ್ಚಕರು ಬಂದು ಅದನ್ನು ಅಲ್ಲಿಗೆ ನೈವೇದ್ಯ ಮಾಡ್ತಾರೆ. ಇದು ಸರ್, ನಾವು ಶತಮಾನೋತ್ಸವ ಸಮಿತಿ ಮಾಡಿ ಸುಮಾರು 4-5 ತಿಂಗಳಾಯ್ತು ಅಂತ ಅನಿಸ್ತದೆ. ನಾನು ಆ ಸಲ ನಾನು ಯಾವುದೋ ಕಾರಣಕ್ಕೆ ಯಾವುದೋ ಒಂದು ಕೆಲಸಕ್ಕೆ ಇಲ್ಲಿಗೆ ಬಂದಾಗ ನಾಗ ನಮಗೆ ಪ್ರತ್ಯಕ್ಷ ಆಗಿತ್ತು. ನಾನು ಹೇಳಿದ್ದೇನೆ ಇವರಲ್ಲಿ, ನಾಗ ಕಾಣಲಿಕ್ಕೆ ಸಿಕ್ಕಿದೆ ನನಗೆ ಕೆಲಸ ಮಾಡುವಾಗ. ಹಾಗೆ ನಾನು ಏನು ಮಾಡಿದೆ, ನಾಗಬ್ರಹ್ಮ ದೇವಸ್ಥಾನದ ಭಟ್ರಿಗೆ ಫೋನ್ ಮಾಡಿದೆ, ನೋಡಿ ನಾವು ಇಲ್ಲಿ ಕೆಲಸ ಮಾಡ್ತಿದ್ದೇವೆ, ನಮಗೆ ಯಾವುದೇ ತೊಂದರೆ ಆಗಬಾರ್ದು, ಒಂದು ನಾಗ ತಂಬಿಲ ಮಾಡಿ ಕೈ ಮುಗಿದು ಅಲ್ಲಿ ಸೈಡ್ನಲ್ಲಿರುವಂಥ ಮರಗಳನ್ನು ಕಡಿಲಿಕ್ಕೆ ನಮಗೆ ಅಪ್ಪಣೆ ಕೊಡಿಸಿ ಅಂತೇಳಿ. ಹಾಗೆ ಅವರು ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿ ಕೊಡಿಸಿದ್ದಾರೆ. ಆ ನಂತರ ಇವತ್ತಿನವರೆಗೂ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ ಸರ್, ಈಗ ರಂಗಮಂದಿರ ಹೊಸತಾ? ಇಲ್ಲ, ರಂಗಮಂದಿರ ಹೊಸ್ತಲ್ಲ, ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಶೈಲೇಶ್ ಕುಮಾರ್ ಅವರು ಇದನ್ನು ಮಾಡಿದ್ದು. ಅದು ಕ್ಲಾಸ್ ರೂಮು ಕಡಿಮೆ ಆದ ತಕ್ಷಣ ನಾವು ಸೈಡಿಗೆ ಅಂದರೆ ಒಂದು ಗ್ರೀನ್ ರೂಮ್ ಆಗುತ್ತೆ ಅದು, ಹಾಗೆ ಶಾಲಾ ಕೊಠಡಿನೂ ಆಗುತ್ತೆ.
ಆ ಥರ ಮಾಡಿದೆವು. ಅಷ್ಟೇ ದೊಡ್ಡ ಗ್ರೀನ್ ರೂಮ್ ಮತ್ತು ಶಾಲಾ ಕೊಠಡಿ ಇಲ್ಲಿಗೊಂದು ಬರ್ತದೆ. ಈಗ ಬರ್ತದೆ, ಹೌದು. ನಮಗೆ ಸಮಯ ಇದಾದ ಶತಮಾನೋತ್ಸವ ಆದ ಕೂಡಲೇ ನಾವು ಹಳೆ ವಿದ್ಯಾರ್ಥಿಗಳು ಅದನ್ನು ಕೆಲಸಕ್ಕೆ ತಗೊಳ್ತೇವೆ. ಹಾಗೆ ಅದಕ್ಕೆ ಪೂರಕವಾಗಿ ಈಗ ನಾಡ್ದು 2-3 ದಿವಸ ಪ್ರೋಗ್ರಾಮ್ ಆಗುವಾಗ ಎಲ್ಲ ಕಲಾವಿದರಿಗೆ ಟಾಯ್ಲೆಟ್ ಬೇಕಂತೇಳಿ ಹೊಸ ಟಾಯ್ಲೆಟನ್ನು ಕಟ್ಟಿದ್ದೇವೆ. ಅದರಲ್ಲಿ 4 ಟಾಯ್ಲೆಟ್ ಇದೆ, ಸುಸಜ್ಜಿತವಾಗಿ ನೀರೆಲ್ಲ ಬರುವಾಗ ಎಲ್ಲ ವ್ಯವಸ್ಥೆ ಮಾಡೋದು. ಇದರ ಇನ್ ಬಿಟ್ವೀನಲ್ಲಿ ಏನು ಜಾಗ ಐತೆ ಅದಕ್ಕೆ ಇನ್ನೊಂದು ಅಷ್ಟೇ ದೊಡ್ಡ ರೂಮು ಬರ್ತದೆ. ಓಕೆ ಓಕೆ. ಇದು ಯಾರದು ಕೊಡುಗೆ? ಇದು ಹರಿಪ್ರಸಾದ್ ರೋಡ್ ನಮ್ಮ ಎಂ ಪಿ ಹರಿಪ್ರಸಾದ್. ಅದಕ್ಕೆ 10 ಲಕ್ಷ ರೂಪಾಯಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹರೀಶ್ ಕುಮಾರ್ ರೋಡ್ ಆ ಶಾಲೆಗೆ. ಅದಕ್ಕೆ ಡಿಫ್ರೆಂಟ್ ಹಣ ಎಷ್ಟು ಜಾಸ್ತಿ ಆಯಿತು ಅದನ್ನೆಲ್ಲ ನಾವು ಶತಮಾನೋತ್ಸವ ಸಮಿತಿಯಿಂದ ಕೊಟ್ಟಿದ್ದೇವೆ. ಹೌದು. ಮೇಲಂತಬೆಟ್ಟು ಶಾಲೆಯ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿ ಬಹಳಷ್ಟು ಜನ ಕಲಿತು ಉನ್ನತವಾದಂತಹ ಹುದ್ದೆಗೇರಿದವರು, ಉನ್ನತವಾದಂತಹ ಆಡಳಿತಾತ್ಮಕ ಹುದ್ದೆ ಇರ್ಬೋದು, ಬೇರೆ ಬೇರೆ ಸರ್ಕಾರಿ ಹುದ್ದೆ ಎಲ್ಲದರಲ್ಲಿಯೂ ಕೂಡ ಇಲ್ಲಿ ಮೇಲಂತಬೆಟ್ಟು ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಸರ್, ಇಲ್ಲಿಯ ಒಂದು ಹೆಗ್ಗಳಿಕೆ ಕೂಡ ಹೌದು, ಒಂದು ಪುಟ್ಟ ಕುಗ್ರಾಮದ ರೀತಿಯಲ್ಲಿದ್ದಂಥ ಗ್ರಾಮ ಹಿಂದೆ ಈಗ ಮೇಲಂತಬೆಟ್ಟು ಅಂತ ಹೇಳಿದರೆ ಬಹಳಷ್ಟು ಪ್ರತಿಷ್ಠಿತರನ್ನು ಕೊಟ್ಟಿರುವಂಥ ಶಾಲೆ. ಈ ಶಾಲೆಯ ವಿದ್ಯಾರ್ಥಿಗಳ ಬಗ್ಗೆ, ಹಳೆ ವಿದ್ಯಾರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಸರ್, 100 ವರ್ಷದ ಇತಿಹಾಸ ನನಗಂತೂ ಗೊತ್ತಿಲ್ಲ. ಸುಮಾರು 53 ವರ್ಷದಿಂದ ನಾನು ಕಲಿತಿದ್ದ ಸಾಧಾರಣ ಎಲ್ಲ ಗೊತ್ತಿದೆ. ಆದರೆ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಅದು ಅಲ್ಲದೆ ಪ್ರಪ್ರಥಮವಾಗಿ ಇಲ್ಲಿ ಯಾರು ಹೆಡ್ ಮಾಸ್ಟರ್ ಆಗಿದ್ದರು ಅದು ಕೂಡ ಇಲ್ಲಿ ಲೆಜ್ಜರಲ್ಲಿ ಕೂಡ ಇಲ್ಲ. ಪಾಚು ಮಾಸ್ಟರ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಆವಾಗದಿಂದ ಮಾತ್ರ ಇದೆ. ಆದರೆ ನಮಗೆ ತಿಳಿದ ಹಾಗೆ ಇಲ್ಲಿಯ ಪ್ರತಿಷ್ಠಿತ ನಮ್ಮ ಕುರ್ತೋಡಿ ಮನೆಯ ಭೋಜಸುವರ್ಣರು ಕೂಡ ಇಲ್ಲಿ ಕಲಿತವರು. ಮಂಡಲ ಪಂಚಾಯತಿಗೆ ಪ್ರಥಮವಾಗಿ ಇಲ್ಲಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದವರು ಭೋಜಸುವರ್ಣರು. ತದನಂತರ ಎಲ್ಲ ಈಗ ನೂಜೋಡಿ ಇರ್ಬೋದು, ಕುರ್ತೋಡಿ ಇರ್ಬೋದು, ಒಡ್ಯಾಣೆ ಇರ್ಬೋದು, ಕಕ್ಕರಮೆ ಇರ್ಬೋದು, ಪಾಲೆತ್ತಡಿ ಇರ್ಬೋದು, ಎಲ್ಲ ಮನೆತನ ಇವನು ನಮ್ಮನ್ನು ಸೇರಿ ನಮ್ಮದು ಗ್ರಾಮ ಇದಲ್ಲದಿದ್ದರೂ ನಮಗೆ ಬೇರೆ ಶಾಲೆ ಇರಲಿಲ್ಲ, ಹಾಗಾಗಿ ಇದೇ ಶಾಲೆಗೆ ಬರ್ತಿದ್ದೆವು. ಮುಂಡೂರಿನಿಂದ ನಾವು ಬರ್ತಿದ್ದೆವು ಇಲ್ಲಿಗೆ, 4 ಕಿಲೋಮೀಟ್ರ್ ನಡ್ಕೊಂಡು ನಾವು ಈ ಶಾಲೆಗೆ ಬರ್ತಿದ್ದೆವು. ನನಗೆ ಗೊತ್ತಿದ್ದ ಹಾಗೆ ಶ್ರೀಯುತ ರಮಾನಂದ ಸಾಲ್ಯಾನ್ ನಿಮಗೆ ಗೊತ್ತಿದ್ದ ದೊಡ್ಡ ಉದ್ಯಮಿಗಳು, ಅವರು ಕೂಡ 1ನೇ ಕ್ಲಾಸ್ನಿಂದ 5ನೇ ಕ್ಲಾಸ್ನವರೆಗೆ ಇಲ್ಲೇ ಕಲ್ತಿದ್ದರು. ಇವತ್ತು ಅವರ ಸ್ಮರಣಾರ್ಥ ಒಂದು ಮೇಯ್ನ್ ದ್ವಾರವನ್ನು ಕೂಡ ಅವರ ಮಕ್ಕಳು ಕಟ್ಟಿಸಿಕೊಡ್ತಾ ಇದ್ದಾರೆ. ಈ ಶಾಲೆಯ ಕಮನ್ ಹಾಕಿ ಆ ಪಿಲ್ಲರ್ ಹಾಕಿ ಎಲ್ಲ ಅವರು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಕ್ರಮೇಣ ತುಂಬ ಜನ ಇದ್ದಾರೆ ಇದರ ಪ್ರಕಾರ. ಆನಂತರ ನಮ್ಮ ಸೀನಿಯರ್ ರಘುರಾಮ್ ಕಕ್ಕರ್ಣೆ ಅವರು, ರಘುಚಂದ್ರ ಅವರು ಫಾರಿನಲ್ಲಿ ಇದ್ದಾರೆ, ಅವರು ನಾಡ್ದು ಧ್ವಜಾರೋಹಣ ಅವರು ಮಾಡಲಿಕ್ಕಿದ್ದಾರೆ. ಆನಂತರ ನಮ್ಮದು ಹರೀಶ್ ಕುಮಾರ್ ಈಗ MLC ಅವರು, ಅವರು 5ನೇವರೆಗೆ ಇಲ್ಲೇ ಕಲ್ತಿದ್ದು. ಭಗೀರಥ ಜಿ ಅವರು, ಅವರು ಇಲ್ಲೇ ಕಲ್ತಿದ್ದು. ನಾವೆಲ್ಲರೂ ಇಲ್ಲಿ ಯಾರೆಲ್ಲ ನಿಂತಿದ್ದೇವೋ, ಇವರು ಸಚಿನ್ ಅಂತೇಳಿ ಇವಾಗ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕೂಡ ಹೌದು. ಇವೆಲ್ಲ ನಾವು ಕಲಿತಂಥ ಶಾಲೆ ಇದು 5ನೇವರೆಗೆ. ಆವಾಗ 5ನೇವರೆಗೆ ಮಾತ್ರ ಇತ್ತು, ಅದು ಈಗ 7ನೇವರೆಗೆ ಆಗಿದೆ. ಆವಾಗ ಇಲ್ಲಿ ಹತ್ತಿರದಲ್ಲಿ ಯಾವುದೂ ಶಾಲೆ ಇರಲಿಲ್ಲ, ಈ ಶಾಲೆ ಮಾತ್ರ. ಆದರೆ ನಮ್ಮಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾವೊಂದು ದೊಡ್ಡ ಕೆಲಸದಲ್ಲಿರುವವರನ್ನು 4 ಜನರನ್ನು ಸನ್ಮಾನಿಸಲಿಕ್ಕಿದ್ದೇವೆ. ಚರಣ್ ಕುಮಾರ್ RTO ಸೀನಿಯರ್ ಇನ್ಸ್ಪೆಕ್ಟರಾಗಿ ದುಡಿತಾ ಇದ್ದಾರೆ, ಅವರು ಈ ಶಾಲೆಯ ವಿದ್ಯಾರ್ಥಿ. ಆನಂತರ ಪ್ರವೀಣ್ ಭಟ್ಟ್ಯರಡ್ಕ SKRDP ಸಿಯುತ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಅಶ್ವಿನ್ ಕುಮಾರ್ ಅವರು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೊಬ್ಬರು ಅರ್ಚನಾ ಪ್ರಶಾಂತ್, ಅವರು ನಮ್ಮ ಬೆಂಗಳೂರು ವಿಧಾನಸೌಧದಲ್ಲಿ ಗ್ರಂಥಪಾಲಕಿಯಾಗಿ ಕೆಲಸ. ಈ 4 ಜನರಿಗೆ ನಾವು ಸನ್ಮಾನ ಕೂಡ ಮಾಡಲಿಕ್ಕಿದ್ದೇವೆ. ಹಾಗೆ ಇಲ್ಲಿ ಇದ್ದಂಥ ತುಂಬ ಜನ ಮಕ್ಕಳು ನಮ್ಮ ಮಿಲಿಟ್ರಿಯಲ್ಲಿ ಕೂಡ ಇದ್ದಾರೆ, ಅಂಥವ್ರನ್ನು ಕೂಡ ನಾವು ಗುರುತಿಸಲಿಕ್ಕಿದ್ದೇವೆ. ಇವತ್ತು ನಮ್ಮ ಈ ಶತಮಾನೋತ್ಸವ ಸಮಯದಲ್ಲಿ ಹರೀಶ್ ಪೂಂಜಾರವರ ಗೌರವ ಅಧ್ಯಕ್ಷತೆ ಹಾಗೂ ಹರೀಶ್ ಕುಮಾರ್ ಗೌರವ ಅಧ್ಯಕ್ಷತೆ ಹಾಗೂ ಪ್ರತಾಪ್ ಸಿಂಹ ನಾಯಕರು ಈ 3 ಜನರು ಕೂಡ ನಮ್ಮ ಶಾಲೆಯ ಶತಮಾನೋತ್ಸವ ಸಮಿತಿ ಗೌರವ ಅಧ್ಯಕ್ಷರು. ಅವರು 3 ಜನರು ಕೂಡ ನಾಡು ಬರ್ತಾಯಿದ್ದಾರೆ. ಹಾಗೆ 2 ದಿನದ ಒಳ್ಳೆಯ ಕಾರ್ಯಕ್ರಮಗಳು ನಾವು ಹಾಕಿದ್ದೇವೆ. ಸೂರ್ಯನ ದಿವಸ ನಾವು ಬೇರೆ ಒಂದು ನಾಟಕ ಕೂಡ, ಉದರ್ ದೀದಾಂಡ್ ಎಂಬ ದೇವದಾಸ್ ಕಾಪಿಕಾಡ್ ಅವರ ನಾಟಕ, ಮತ್ತು ಎಲ್ಲ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ಅವರಿಗೆಲ್ಲ ಡ್ಯಾನ್ಸ್ ಸಾಂಗ್ಸ್ ಗಿಂಗ್ಸ್ ಎಲ್ಲ ಇದನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ. 2ನೇ ದಿವಸವೂ ಅಷ್ಟೇ. ಮತ್ತು ಒಳ್ಳೊಳ್ಳೆ ನಮ್ಮ ಊರಿನ ಎಲ್ಲ ಹಿರಿಯರನ್ನು ಗುರುತಿಸಿ ಎಲ್ಲರನ್ನು ನಾವು ಅತಿಥಿಗಳಾಗಿ ಕರೆದಿದ್ದೇವೆ.
ಎಲ್ಲರೂ ಬರ್ತಾರೆ. ಅಂತೂ ಸುಮಾರು ಒಂದು ಏನಿಲ್ಲದ್ರೆ ಒಂದು 5,000-6,000 ಜನ ಒಮ್ಮೆಗೆ ಸೇರುವಂಥ ವ್ಯವಸ್ಥೆ ಈ ಮೇಲಂತ ಬೆಟ್ಟಿನಲ್ಲಿ ನಡೆದು ಆಗುತ್ತೆ. ಓಕೆ ಸರ್, ಹಳೆ ವಿದ್ಯಾರ್ಥಿ ಸಂಘ ಯಾವ ರೀತಿಯಾಗಿ ಕೈ ಜೋಡಿಸ್ತಾ ಇದೆ? ನಾವು ಈಗಾಗಲೇ ಎಲ್ಲ ರೀತಿ ಸರ್ವ ರೀತಿಯಿಂದಲೂ ನಮ್ಮ ಈ ಒಂದು ಶತಮಾನೋತ್ಸವ ಅಂದರೆ ನಮ್ಮ ಒಂದು ಕಾರ್ಯಕ್ರಮ ಈ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿ ಅವರ ಮುಖಾಂತರ ಶಾಲೆಗೆ ಅವರನ್ನು ಮೊದಲಾಗಿ ಅವರನ್ನು ಇಲ್ಲಿ ಬರುವಂತೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಮುಖಾಂತರ ನಾಳೆದು ಒಂದು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಅವರಿಗೋಸ್ಕರ ಇಲ್ಲಿ ಆಯೋಜಿಸಿದ್ದೇವೆ. ಅದರಲ್ಲಿ ನಮ್ಮ ಮುಂದಿನ ಈ ಒಂದು ಶಾಲೆಯ ಭವಿಷ್ಯದ ಬಗ್ಗೆ ನಾವು ಚಿಂತನೆ ನಡೆಸಲಿಕ್ಕಿದ್ದೇವೆ. ಹಾಗೆಯೇ ಯಾವ ರೀತಿ ಮುಂದುವರಿದು ಅದಕ್ಕೆ ರೂಪುರೇಷೆಗಳನ್ನು ನಾವು ಸಿದ್ಧತೆ ಮಾಡಿಕೊಳ್ಬೇಕು ಅಂತ ನಾವು ಆ ಒಂದು ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಹಾಗೆಯೇ ಶಾಲೆಯ ಒಂದು ಈ ಆಮಂತ್ರಣ ಪತ್ರಿಕೆ ಕೊಡುವ ವ್ಯವಸ್ಥೆಯನ್ನು ಕೂಡ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಈಗ ಇಲ್ಲಿ ಊರಿನಲ್ಲಿರುವಂಥ ತುಂಬ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಅದು ಬೇರೆ ಬೇರೆ ರೀತಿಯ ಸ್ವಯಂ ಸೇವೆ ಮುಖಾಂತರ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಕೈಜೋಡಿಸ್ತಿದ್ದಾರೆ. ಯಾಕೆಂದರೆ ಇದೊಂದು ಶತಮಾನೋತ್ಸವ ಅಂದರೆ ನಮಗೆ ಒಂದು ಸಿಕ್ಕಿದಂಥ ಯೋಗ ಭಾಗ್ಯ. ಇದು ಯಾರಿಗೆ ಒಂದು ಎಲ್ಲರಿಗೂ ಸಿಗುವಂಥ ಯೋಗ ಅಲ್ಲ. ನಮ್ಮ ಒಂದು ಜೀವಿತಾವಧಿಯಲ್ಲಿ ಈ ಒಂದು ಶಾಲೆಯಲ್ಲಿ ಕಲಿತದ್ದಕ್ಕಾಗಿ ನಾವು ಈ ಒಂದು ಶಾಲೆಗೋಸ್ಕರ ನಮ್ಮಿಂದ ಏನೆಲ್ಲ ಸಾಧ್ಯ ಉಂಟೋ ಆ ಎಲ್ಲ ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಹಾಗೆಯೇ ಎಲ್ಲರನ್ನು ಹಳೆ ವಿದ್ಯಾರ್ಥಿಗಳನ್ನಲ್ಲದೆ ಪೂರ ಪರವೂರಿನ ಎಲ್ಲ ದಾನಿಗಳನ್ನು ಅಥವಾ ಎಲ್ಲ ಗಣ್ಯರನ್ನು ಸಂಪರ್ಕಿಸಿ ಶಾಲೆಗೋಸ್ಕರ ನಮ್ಮ ಅಭಿವೃದ್ಧಿಗೆ ನಾವೀಗ ಶ್ರಮಿಸ್ತಾ ಇದ್ದೇವೆ. ಅದರೊಟ್ಟಿಗೆ ನಮ್ಮ ಎಲ್ಲ ಪ್ರತಿನಿಧಿಗಳನ್ನು ಕೂಡ ಸಂಪರ್ಕಿಸಿ ಸರ್ವ ರೀತಿಯಿಂದ ಈ ಒಂದು ಶಾಲೆಗೆ ಯಾವ ರೀತಿಯ ಒಂದು ಕಾರ್ಯಗಳು ನಡಿಬೇಕು ಅದಕ್ಕೆಲ್ಲ ಸಹಕಾರವನ್ನು ಕ್ರೋಢೀಕರಿಸುತ್ತಾ ಮುಂದಿನ ಒಂದು ಈ ಒಂದು ಶತಮಾನೋತ್ಸವದ ಕಾರ್ಯಕ್ರಮವು ಅದ್ಧೂರಿಯಾಗಿ ನಮ್ಮ ಒಂದು ಅಚ್ಚಳಿಯದೆ ನಮ್ಮ ತಾಲೂಕಿನಲ್ಲಿ ನೆನಪುಳಿಯಬೇಕಾದರೆ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪೋಷಕರು ಎಲ್ಲರ ಸಹಕಾರದಿಂದ ಇದು ತುಂಬ ಯಶಸ್ವಿಯಾಗಿ ನಡೀಲಿಕ್ಕಿದೆ. ಶತಮಾನೋತ್ಸವಕ್ಕೆ ಹೇಗೆ ಸಿದ್ಧತೆ? ಸರ್, ಇಲ್ಲಿ ಸ್ಟಾರ್ಟಿಂಗು ಸ್ವಲ್ಪ ಶತಮಾನ ಮಾಡಬೇಕು ಅಂತ ಹೇಳುವಾಗ ನಮ್ಮಲ್ಲಿ ಹೆಚ್ಚು ಅಂದರೆ ಕೈ ಜೋಡಿಸುವವರ ಜನರು ಸ್ವಲ್ಪ ಕಡಿಮೆ ಇದ್ದರು. ಆಮೇಲೆ ನಾವು ಒಂದ್ಸಲ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ ಒಮ್ಮೆ ಎಲ್ಲ ನಾವು ಮೀಟಿಂಗ್ ಸಭೆಯನ್ನು ಮಾಡಿದಾಗ ಸದ್ಯಕ್ಕೆ ನಮ್ಮ ಪುಣ್ಯ ಅನ್ನೋ ಹಾಗೆ ಸರ್ ಕೂಡ ಆ ದಿನ ಬಂದಿದ್ದರು. ಎಲ್ಲರೂ ಸೇರಿ ನಮ್ಮ ಯೋಗೇಶ್ ಕುಮಾರ್ ಸರ್ನ ಅಧ್ಯಕ್ಷರನ್ನಾಗಿ ಮಾಡಿ ಅವರು ಅಧ್ಯಕ್ಷರ ಸ್ಥಾನ ಸ್ವೀಕರಿಸಿದ ನಂತರ ನಮ್ಮಲ್ಲಿ ಕೆಲಸ ಕಾರ್ಯಗಳು ಶುರು ಆಯಿತು ಸರ್. ಯಾಕಂದರೆ ಸರ್ ತುಂಬ ಸಲ ಬೈದಿದ್ದಾರೆ, ಒಂದು ಮೀಟಿಂಗ್ ಕರೆದ್ರೆ ಯಾರು ನಮಗೆ ಬೇಗ ಕೈ ಜೋಡಿಸೋರು ಯಾರು ನಮಗೆ ಸಿಗ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಸರ್ರೇ ಕೆಲವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವರಿಗೆಲ್ಲ ವಿಷಯವನ್ನು ಮಂದಟ್ಟು ಮಾಡಿ ತಿಳಿಸಿ ಅವ್ರಿಗೆ ಅವ್ರನ್ನೆಲ್ಲ ಜೋಡಿಸಿಕೊಂಡು ಅವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಏನು ಇಷ್ಟು ನಮ್ಮ ಮೆಲಂತಬೆಟ್ಟು ಶಾಲೆ ಅಭಿವೃದ್ಧಿ ಆಗ್ತಾ ಇದೆಯೋ ಅದಕ್ಕೆ ಮೂಲ ಕಾರಣ ಸರ್ರೆ ಅಂತ ಹೇಳ್ಬೋದು. ಹಾಗಾಗಿ ಅವರಿಗೆ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಹಾಗೂ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇದು ಸಂಪೂರ್ಣ ಟೀಮ್ ಎಲ್ಲರಿಲ್ಲ ಇಲ್ಲಿ, ನಾವು ಬಂದಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ನೋಡಿ, ಇಲ್ಲಿ ಇನ್ನೊಬ್ಬರು ಇದ್ದಾರೆ ಸರ್, ನೀವು ಇಲ್ಲೇ ಓದಿದ? ಹೌದು ಸರ್, ನಾನು 1962-67 ಇದೇ ಶಾಲೆಯಲ್ಲಿ ಕಲಿಸಿದೆ. ಆಗ ಶಾಲೆ ಹೇಗಿತ್ತು, ಈಗ ಹೇಗಿದೆ? ಆಗ ಸಣ್ಣ ಶಾಲೆ ಇತ್ತು, ಏನು ಅಭಿವೃದ್ಧಿ ಇರಲಿಲ್ಲ ಆ ಸಂದರ್ಭದಲ್ಲಿ, ಮುಳಿ ಇಲ್ಲ, ನಾವು ಬರುವಾಗ ಹಂಚೆ ಇತ್ತು. ಆನಂತರ 125 ಮಕ್ಕಳಿದ್ದರು ಆ ಸಮಯದಲ್ಲಿ. ಅಂದಿನ ಎಲ್ಲ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ವಿದ್ಯಾವಂತರು, ಆಫೀಸರ್ಗಳು, ವಕೀಲರು, ಇಂಜಿನಿಯರು, ಡಾಕ್ಟ್ರ್ಮಾರು, ಒಳ್ಳೆ ಅದೇ ಪ್ರಕಾರ ಇನ್ನಿತರ ಒಳ್ಳೆ ಒಳ್ಳೆ ಉದ್ಯೋಗದಲ್ಲಿದ್ದಾರೆ. ಮತ್ತು ಯೋಗಿ ಯತೀಶ್ ಕುಮಾರ್, ಗುಂಪೋಳಿ ಭಗೀರಥರವರ ತಮ್ಮ, ಅವರು ಸರ್ ಕರ್ನಾಟಕ ಬ್ಯಾಂಕಿನಲ್ಲಿ, ಕೆನರಾ ಬ್ಯಾಂಕಿನಲ್ಲಿ ಅವರು ಉದ್ಯೋಗದಲ್ಲಿದ್ದಾರೆ, ಈಗ ರಿಟೈರ್ಡ್ ಆಗಿದ್ದಾರೆ. ನಾವು ಪಾಚ್ ಮಾಸ್ಟರ್, ನಮಗೆ ಮಾಸ್ಟರ್ ಆಗಿದ್ದರು, ಆಗ ನಾವು ಕಲಿತದ್ದು ಅವರು, ನಾವೆಲ್ಲ ಒಟ್ಟಿಗೆ ಕ್ಲಾಸ್ಮೆಂಟಿಗೆ ಕ್ಲಾಸ್ಮೆಂಟ್ ಹಾಗೆ ಆ ಟೈಮ್ನಲ್ಲಿ ನಾವು ಎಲ್ಲ ಕಲ್ತದ್ದು ಅವರು. ಆ ಪಾಚ್ ಮಾಸ್ಟರ್ ನಮಗೆ ಮಾಸ್ಟರ್ ಕಲಿತ ಮಕ್ಕಳು ಎಲ್ಲ ಈಗ ಒಳ್ಳೆ ಉನ್ನತ ಮಟ್ಟದಲ್ಲೇ ಇದ್ದಾರೆ, ಯಾರೂ ಕೆಳಗೆ ಇಲ್ಲ, ಎಲ್ಲರೂ, ಅದು ನಮಗೆ ಸಂತೋಷ. ಹಾಗೆ ನಮ್ಮ ಪಿರಿಯಡ್ನಲ್ಲಿ 100ನೇ ವರ್ಷದ ಶತಮಾನೋತ್ಸವ ಆಗ್ತದಿದ್ದರೆ ಅದು ಸಂತೋಷ, ಅದೊಂದು ನನ್ನೊಂದು ಆಸೆ ಉಂಟು. ಈ ಶತಮಾನೋತ್ಸವ ಭಾಳ ಒಳ್ಳೆಯದಲ್ಲಿ ಆಗಬೇಕು ಅಂದು ಆಸೆ.
ಇದು ಈ ಹಳೆ ವಿದ್ಯಾರ್ಥಿಗಳು ಮತ್ತು ಶತಮಾನೋತ್ಸವ ಸಮಿತಿಯವರು ಎಲ್ಲ ಮಾತಾಡ್ತಿರುವಂಥದ್ದು. ನಾನು ಇಲ್ಲಿ ಏಳು ವರ್ಷ ಅವಧಿಯಲ್ಲಿ STMC ಅಧ್ಯಕ್ಷನಾಗಿ ಕೆಲಸ ಮಾಡಿದನು. ಆ ಅವಧಿಯಲ್ಲಿ ಇಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಮಕ್ಕಳಿಂದ NSS ಕ್ಯಾಂಪು, ಅದೊಂದು ಚಾರಿತ್ರಿಕ ಒಂದು ದಾಖಲೆ ಆಯೋಜನೆ ಮಾಡಿದವನು. ಹಾಗೆ ಬೇರೆ ಬೇರೆ ವಾರ್ಷಿಕೋತ್ಸವಗಳು, ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಆಯೋಜನೆ ಮಾಡಿದವನು. ಇನ್ನೊಂದು ನಮ್ಮ ಶಾಲೆಗೆ ನಮ್ಮ ಕುಟುಂಬಕ್ಕಿರುವ ಸಂಬಂಧ ಅಂದರೆ, ನಮ್ಮ ಕುಟುಂಬದಿಂದ ಒಂದು 31 ಮಕ್ಕಳು ಇಲ್ಲಿ ಶಾಲಾ ವಿದ್ಯಾಭ್ಯಾಸ ಮಾಡಿದ ಲೀಸ್ಟ್ ಸಮೇತ ನನ್ನ ಹತ್ರ ಉಂಟು. ಎಲ್ಲ ಮಕ್ಕಳು ಈ ಸರ್ಕಾರಿ ಶಾಲೆಯಿಂದ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಈಗ 3-4 ಮಂದಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಆಮೇಲೆ ನನ್ನ ಮಕ್ಕಳೇ ಈಗ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಇದು ಈ ಶಾಲೆಯಿಂದ ಕಲಿತ ಮಕ್ಕಳ ಒಂದು ವೈಶಿಷ್ಟ್ಯ. ಹಾಗೆ ಅನೇಕ ಮಕ್ಕಳು ನಮ್ಮಲ್ಲಿ, ಈಗ ನನ್ನ ಅಣ್ಣನ ಮಗಳೊಬ್ಬಳು ವಿಧಾನಸೌಧದಲ್ಲಿ ಕೂಡ ಉದ್ಯೋಗಿಯಾಗಿದ್ದಾರೆ. ಅವರಿಗೆ ಇವತ್ತು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಕೂಡ ಆಯೋಜಿಸಿದ್ದೇವೆ. ಇದು ಈ ಶಾಲೆಗೆ ಮತ್ತು ಈ ಊರಿನವರಿಗಿರುವ ಸಂಬಂಧಗಳು. ಅದು ಅಲ್ಲದೆ ಅತೀ ಹಿರಿಯ ಸದಸ್ಯರಾಗಿ 78ನೇ ಸಭೆಯಲ್ಲಿ ಶಾಸಕರಾಗಿದ್ದಂಥ ಶ್ರೀ ಕೆ ಚಿದಾನಂದರವರ ಹೆಂಡತಿಯವರು ಕೂಡ ಈ ಶಾಲೆಯಲ್ಲಿ ಓದಿದವರು. ಅದು ಕೂಡ ಮೊನ್ನೆ ದಾಖಲೆಯಲ್ಲಿ ಸಿಕ್ಕಿತ್ತು. ಅವರು ಇಲ್ಲಿ ಗುಂಪೋಳಿ ಅಂತ ಆ ಮನೆಯಿಂದ ಶಾಲೆಗೆ ಹೋಗ್ತಿದ್ದವರು. ಸಾಧಾರಣ ಈಗ 90 ವಯೋಮಾನದಲ್ಲಿದ್ದಾರೆ. ಅವರು ಈಗಲೂ ಒಂದು ಆರೋಗ್ಯವಾಗಿದ್ದಾರೆ, ಹಿರಿಯ ಸದಸ್ಯರಾಗಿದ್ದಾರೆ. ಇದನ್ನು ನಾನು ಇಲ್ಲಿ ನೆನಪಿಸಲಿಕ್ಕೆ ಬಯಸ್ತಿದ್ದೇನೆ. ಅಂದರೆ ಇಲ್ಲಿ ನಮಗೆ ಶಾಲೆಯಲ್ಲಿ ಶತಮಾನೋತ್ಸವ ನಾವು 100ನೇ ವರ್ಷದ ಆಚರಣೆ ಮಾಡ್ತಿದ್ದೇವೆ. ಈ ಶಾಲೆಯ ಆಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಮಾಡುವ ನಿಟ್ಟಿನಲ್ಲಿ ಎಲ್ಲರ ಪ್ರೋತ್ಸಾಹ ಸಹ ಈ ಶಾಲೆಯಲ್ಲಿ ಉಂಟು. ಹಾಗೆ ನಾವು ನೋಡುವ ನಿಟ್ಟಿನಲ್ಲಿ ಕೂಡ ಎಲ್ಲರ ಸಹಕಾರ ಮತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಜನಪ್ರತಿನಿಧಿಗಳ ಸಹಕಾರ, ಶಾಸಕರಾಗಿ ಬರುವುದು NMLC MLA ಎಲ್ಲರೂ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅಂದರೆ ನನಗೆ ಹೆಚ್ಚೇನು ಹೇಳಲಿಕ್ಕೆ ಬರುವುದಿಲ್ಲ. ಅಂದರೆ ನಾನು ಇಲ್ಲಿಗೆ ಮದುವೆಯಾಗಿ ಬಂದದ್ದು, ನಾವೇನು ಈ ಶಾಲೆಯಲ್ಲಿ ಕಲಿತವರಲ್ಲ. ಆದರೂ ನಮಗೆ ಇದೊಂದು ನೋಡುವ ಭಾಗ್ಯ, ಎಲ್ಲಿ ಕೂಡ ಸಿಗಲಿಲ್ಲ ನನ್ನ ಅವಧಿಯಲ್ಲಿ. ಈ ಮೆಲಂತಬೆಟ್ಟು ಪಂಚಾಯಿತಿಯಲ್ಲಿ ನಾನು ಮೆಂಬರಾಗಿ ಮತ್ತು ಉಪಾಧ್ಯಕ್ಷರಾಗಿ ಅಧ್ಯಕ್ಷೆಯಾಗಿ ಈ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಕೂಡ ನಾನು ಪಾಲ್ಗೊಂಡು ಎಲ್ಲ ಚಟುವಟಿಕೆಯಲ್ಲಿ ಕೂಡ ನಾನು ಭಾಗಿಯಾಗಿದ್ದೇನೆ. ಹಾಗೆ ನನಗೆ ಎಲ್ಲರ ಪ್ರೋತ್ಸಾಹ ಕೂಡ ಇಲ್ಲಿ ಉಂಟು. ಹಾಗೆ ಈ ಶಾಲೆಯ ಕಲಿತವರು ಶಾಲೆಯಲ್ಲಿ ಎಲ್ಲರೂ ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ, ತನು ಮನ ಧನಗಳಿಂದ. ಹಾಗೂ ರಾತ್ರಿ ಹಗಲು ದುಡಿದು ಸಹಕಾರವನ್ನು ಕೊಡ್ತಿದ್ದಾರೆ ಹಳೆ ವಿದ್ಯಾರ್ಥಿಗಳು. ಮತ್ತು ಇಲ್ಲಿ ಕಲಿತು ಎಷ್ಟೋ ದೊಡ್ಡ ಕೆಲಸಕ್ಕೆ ಹೋಗಿ ಹೋದವರು ಕೂಡ ಈ ಶಾಲೆಯ ನೆನಪನ್ನು ಸದಾ ಉಳಿಸಿದ್ದಾರೆ. ಅದೊಂದು ನಮಗೆ ಹೆಮ್ಮೆಯ ವಿಷಯ. ಇನ್ನೂ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇನ್ನು ಮುಂದೆಯೂ ಅವರ ಭವಿಷ್ಯ ಕೂಡ ಇನ್ನೂ ಉಜ್ವಲವಾಗಲಿ. ಈ ಶಾಲೆಯ SDMC ಕಮಿಟಿಯವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಅಥವಾ ನಮ್ಮ ಈ ಗ್ರಾಮದ ಪ್ರತಿನಿಧಿಯಾಗಿ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಇದು ಇಲ್ಲಿಯ ವಿಶೇಷವಾದಂಥ ರಂಗಮಂದಿರ. ರಂಗಮಂದಿರದ ಜೊತೆ ಜೊತೆಗೆ ಇಲ್ಲಿ ಪಕ್ಕದಲ್ಲೊಂದು ಕ್ಲಾಸ್ ನಡೀತಾ ಇದೆ. ಕ್ಲಾಸ್ನಲ್ಲಿ ಮಕ್ಕಳೂ ಕೂಡ ಇದ್ದಾರೆ. ಆ ಮಕ್ಕಳನ್ನು ಕೂಡ ಮಾತನಾಡಿಸಬೇಕು. ಬಹಳ ಶಿಸ್ತಿನಿಂದ ಇಲ್ಲಿ ಮಕ್ಕಳು ಚಪ್ಪಲಿ ಜೋಡಿಸಿದ್ರಲ್ಲಿ ಆ ಶಿಸ್ತು ಕಾಣುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಯಾವ ರೀತಿಯಾಗಿ ಮಕ್ಕಳು ಚಪ್ಪಲಿ ಜೋಡಿಸಿಟ್ಟಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಆ ಮಕ್ಕಳಲ್ಲಿರುವಂಥ ಶಿಸ್ತು ಆ ಚಪ್ಪಲಿ ಜೋಡಿಸಿದ್ರಲ್ಲೇ ಕಾಣಸಿಗುತ್ತೆ. ಮಕ್ಕಳೆಲ್ಲರೂ ಕೂಡ ಒಂದು ಪಾಠದಲ್ಲಿ ನಿರತರಾಗಿದ್ದಾರೆ, ಡಿಸ್ಟರ್ಬ್ ಮಾಡ್ತಾ ಇದ್ದಾವೆ. ನೋಡುವ, ನೀ ಯಾವ ಕ್ಲಾಸು? ಒಂದನೇ. ನೀನು? ಒಂದನೇ. ನೀವು? ಐದನೇ. ಐದನೇ. ನೀವು? ಆರನೇ. ಏಳನೇ. ಅವ್ರು ಯಾರು? ಏಳನೇ. ನೀ ಆಟ ಆಡ್ತೀಯಾ? ಯಾವುದು? ಫುಟ್ಬಾಲ್, ವಾಲಿಬಾಲ್. ಫುಟ್ಬಾಲ್, ವಾಲಿಬಾಲ್. ಎಂತ ವಾಲಿಬಾಲ್ ಅಲ್ಲಿ ನೀನ್ ಎಂತ ಸ್ಮ್ಯಾಶ್ ಹೊಡಿತೀಯಾ? ಇಲ್ಲ, ಮನೆಯಲ್ಲಿ ಆಟ. ರತನ್ ಯಾವ ಕ್ಲಾಸು? ಇದೀಗ ನಾವು ಶತಮಾನೋತ್ಸವ ಸಂಭ್ರಮದಲ್ಲಿರುವಂಥ ಮೇಲಂತಬೆಟ್ಟು ಶಾಲೆಯ ಮಕ್ಕಳ ಜೊತೆಗಿದ್ದೇವೆ. ಮಕ್ಕಳೆಲ್ಲರೂ ಕೂಡ ಒಂದು ಹಾಡನ್ನು ಹಾಡಲಿಕ್ಕಿದ್ದಾರೆ. ಅದನ್ನು ಚಿತ್ರೀಕರಣ ಮಾಡ್ತಿರೋರು ಪಂಚೇಶ್ ಚಾರ್ಮಾಡಿಯವರು. ನೋಡಿ, ಹಾಡನ್ನು ಹಾಡ್ತಾ ಇದ್ದಾರೆ. ನೋಡಿ ಹೇಗೆ ಹಾಡ್ತಾರೆ ಅಂತ.
ಹೇ ಶಾರದೆ ದಯ ಪಾಲಿಸು, ನಮ್ಮ ಬದುಕನ್ನು ಅಥವಾ ನಮ್ಮ ಬಾಲನ್ನು ಬೆಳಗಿಸು, ನಾವಾಡುವ ಪ್ರತಿ ಪದದಲ್ಲಿಯೂ ಕೂಡ ಸಾರದೆ ಸಂಚರಿಸಲಿ ಅನ್ನುವಂತಹ ಪದವನ್ನು ಹಾಡಿರುವಂಥ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಸರ್. ಮೇಡಮ್, ಈಗ ನಿಮ್ಮಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇರೋದು ಮತ್ತು ಹೇಗಿದ್ದಾರೆ ಸ್ಟೂಡೆಂಟ್ಸ್? ಸರ್, ನಮ್ಮಲ್ಲಿ ಈಗ 38 ಮಕ್ಕಳಿದ್ದಾರೆ. ಈಗ ಈ ದಿನ 38 ಮಕ್ಕಳಲ್ಲಿ ನಮಗೆ ಎಲ್ಲ ಮಕ್ಕಳು ಆ್ಯಕ್ಟಿವ್, ಅಂದರೆ ಓದೋದ್ರಲ್ಲಿ ಅಂತಲ್ಲ, ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆ್ಯಕ್ಟಿವ್ ಇದ್ದಾರೆ. ನಾವು ಅವರಿಗೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿದರೆ ಆ ಮಕ್ಕಳನ್ನು ನಾವು ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ನಾವು ಮುಂದುವರಿಸ್ಬೋದು. ಆದರೆ ನಮಗೆ ವರ್ಕ್ ಪ್ರಾಬ್ಲಮ್ಮು, ಇರೋದು ಇಬ್ಬರು ಟೀಚರ್ಸು, ಹಾಗಾಗಿ ಆಫೀಸ್ ಕೆಲಸನೇ ನಮಗೆ ತುಂಬ ಹೆವಿ ವರ್ಕ್ ಆಗ್ತದೆ. ಅದರಲ್ಲಿ ನಾವು ಬಿಡುವುದಿಲ್ಲ, ಅಂದರೆ ಮಕ್ಕಳಿಗೆ ಏನು ತಲುಪಬೇಕು ಅದನ್ನು ಆದಷ್ಟು ನಮ್ಮ ಪ್ರಯತ್ನ ಪಟ್ಟು ನಾವು ಅವರಿಗೆ ನಾವು ತಲುಪಿಸ್ತಾ ಇದ್ದೇವೆ. ನಮ್ಮಲ್ಲಿ ಡಲ್ ಅಂತ ಏನಿಲ್ಲ, ಎಲ್ಲ ಮಕ್ಕಳು ಕೂಡ ಎಫ್ ಎಲ್ ಅಂತ ನಮ್ಮಲ್ಲಿ ಈಗ ಒಂದು ಹೊಸ ರೂಲ್ಸ್ ಇದೆ. ಎಫ್ ಎಲ್ ಎನ್ ಅಂದರೆ ಓದುವ ಮತ್ತು ಬರೆಯಲು ಬಾರದ ಮಕ್ಕಳು. ನಮ್ಮಲ್ಲಿ ಈಗ ಇತ್ತೀಚೆಗೆ ಸೇರಿದ ಒಂದು ಮಗು ಬಿಟ್ಟರೆ ಇನ್ನೆಲ್ಲರೂ ನಮ್ಮಲ್ಲಿ ಎಫ್ ಎಲ್ ಎನ್ ಮಕ್ಕಳು ಸಾಧಿಸಿದ್ದಾರೆ ಅಂತ ಹೇಳ್ಕೊಳ್ತೇನೆ ಸರ್. ಹಾಗೆ ಈಗ ಬೆಳಿಗ್ಗೆ ಶಾಲೆಗೆ ಬರ್ತೀಯಲ್ಲ, ಸಂಜೆ ತನಕ ಎಂತ ಮಾಡ್ತೀವಿ? ನಮಗೆ ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಉಂಟು, ಮತ್ತೆ ಇಲ್ಲಿ ಊಟ ಮಾಡೋದು ಆಟ ಆಡೋದಿಲ್ಲ. ಊಟ ಮಾಡೋದು ಆಟ ಆಡೋದು? ಊಟಕ್ಕೆ ಎಂತ ಇರ್ತದೆ? ಊಟಕ್ಕೆ ಸಾಂಬಾರ್, ತರಕಾರಿ ಇರ್ತದೆ, ಮತ್ತೆ ಬೇಳೆ 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 ಆಮೇಲೆ ಮತ್ತೆ ಮೊಟ್ಟೆ ಚುಕ್ಕಿ ಎಲ್ಲ. ಮೊಟ್ಟೆ ಚುಕ್ಕಿ? ಮೊಟ್ಟೆ ಚುಕ್ಕಿ ಚುಕ್ಕಿ ಮೊಟ್ಟೆದ ಅಲ್ಲ, ಮತ್ತೆ ಮೊಟ್ಟೆ ಮೊಟ್ಟೆ ಮತ್ತೆ ಚುಕ್ಕಿ ಕೊಡ್ತಾರೆ ಶಾಲೆಯಲ್ಲಿ. ಚುಕ್ಕಿದ್ದು ಮೊಟ್ಟೆ ಅಲ್ಲ, ಮೊಟ್ಟೆಯ ಚುಕ್ಕಿಯೂ ಅಲ್ಲ. ಅಲ್ಲ, ನೀನ್ ಸಹ ತಿಂತೀಯ ಚುಕ್ಕಿ? ಖುಷಿ ಆಗ್ತದ? ನೀವು ಜೋರು ಮಾತಾಡಬೇಕು. ತಿಂತೀನಿ ಎಂತ ಎಂತ ತಿಂತೀನಿ ಎಂತ ತಿಂತಿ? ಮೊಟ್ಟೆ ಮತ್ತೆ ಚಿಕ್ಕಿ. ಮೊಟ್ಟೆ ಮತ್ತೆ ಚಿಕ್ಕಿಯ? ನೀನು ತಿಂತಿ? ತಿಂತೀನಿ. ನೀನು? ತಿಂತೀನಿ. ಎಂತ ಎಂತ ಎಂದು ಎಲ್ಲ ಮಕ್ಕಳಲ್ಲೊಂದು ಲವಲವಿಕೆ ಇದೆ. ಇದು ಮೇಲಂತಬೆಟ್ಟು ಶಾಲೆಯ ಒಂದು ಹೈಲೈಟ್. ಯಾಕೆಂತಂದರೆ ಶತಮಾನೋತ್ಸವ ಸಂಭ್ರಮದಲ್ಲಿರುವಂಥ ಮೇಲಂತಬೆಟ್ಟು ಶಾಲೆಯ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಮಕ್ಕಳೆಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಯಾರಿಗೆಲ್ಲ ಡ್ಯಾನ್ಸ್ ಉಂಟು ನೋಡಿ, ಎಲ್ಲರಿಗೆ ಸಹ ಡ್ಯಾನ್ಸ್ ಉಂಟು. ಆನಂತರ ಯಾರೆಲ್ಲ ಹಾಡಾಡ್ತೀರಿ? ಹಾಂ, ಎಲ್ಲ ಹಾಡಾಡ್ತೀರಿ. ಯಾರೆಲ್ಲ ನಾಟಕ ಮಾಡ್ತೀರಿ? ನಾಡಿದ್ದು ನೀವು ನಾಟಕ ಮಾಡ್ತೀರಾ? ವೆರಿ ಗುಡ್. ಎಲ್ಲರು ನೋಡಿ, ನಾಟಕ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಹಾಡಾಡ್ತಾರೆ. ಶತಮಾನೋತ್ಸವ ಕಾರ್ಯಕ್ರಮ ಡಿಸೆಂಬರ್ 22 ಮತ್ತು 23 ನಡೀಲಿಕ್ಕಿದೆ. ಆ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಿರುವಂತಹ ಶಾಲೆಯ ಮಕ್ಕಳು ಜೊತೆಗೆ ಟೀಚರ್ಸ್ ಎಲ್ಲರೂ ಕೂಡ ಇದ್ದಾರೆ. ಇದು ಶತಮಾನೋತ್ಸವಕ್ಕೆ ಸಜ್ಜಾಗ್ತಿರುವಂತಹ ಮೇಲಂತಬೆಟ್ಟು ಶಾಲೆಯ ಕಿರು ಪರಿಚಯ. ಈ ಶಾಲೆಯಲ್ಲಿ ಕಲಿತವರು, ಈ ಶಾಲೆಯಲ್ಲಿ ಕಲಿತು ಉನ್ನತವಾದಂತಹ ಸ್ಥಾನಮಾನಕ್ಕೇರಿದವರು ಎಲ್ಲರೂ ಕೂಡ ಇದ್ದಾರೆ. ಅದರ ಜೊತೆಗೆ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಚಿಂತನೆಯುಳ್ಳ ಬಹಳಷ್ಟು ಜನ ಒಟ್ಟು ಸೇರಿಕೊಂಡು ಶತಮಾನೋತ್ಸವದ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿಗೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳಿತಾಗಲಿ ಮತ್ತು ಈ ಮಕ್ಕಳು ಇನ್ನಷ್ಟು ಏಳಿಗೆಯನ್ನು ಕಾಣಲಿ. ಮುಂದಿನ ದಿನಗಳಲ್ಲಿ 100, 125, 150 ವರ್ಷದ ಸೇವೆಯನ್ನು ಈ ಎಲ್ಲ ಮಕ್ಕಳು ಕೂಡ ಇದೇ ಜೋಶ್ನಲ್ಲಿ ಮಾಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಮೇಲಂತಬೆಟ್ಟು ಶಾಲೆ ಈ ವಾರದ ನಮ್ಮೂರ ಶಾಲೆಯ ಒಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ. ಈ ವಿಶೇಷವಾದಂಥ ಸಂಚಿಕೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದೊಂಡಲೆ, ಸುದ್ದಿ ನ್ಯೂಸ್, ಮೇಲಂತ ಬೆಟ್ಟು.